ಅವರೆಲ್ಲ ಇದೇ ಟೈಮ್ಗೆ ಎಲ್ಲ ಹೋಗ್ಬಿಟ್ಟಾರೆ ಸರ್ ಕೂತ್ಕೊಂಡ್ಬಿಡಿ ವಯಸ್ಸಾಗಿ ಅಣ್ಣ ಬರ್ರಿ ಅಣ್ಣ ಮಾತಾಡಿ ಅಣ್ಣ ಹೋಗಿ ಅಣ್ಣ ಮುಂದೆ ಹೋಗಿ ಮುಂದೆ ಹೋಗಿ ಸಾಕ್ ಸರ್ ಕುತ್ಕೊಳಕ್ ಆಗಲ್ಲ ಎದ್ರೆ ಬೇರೆ ಬೈತಾರೆ ಕುತ್ಕೊಂಬಿಡಿ ಅಡ್ಜಸ್ಟ್ ಮಾಡ್ಕೊಂಡು ಕವರ್ ಮಾಡಿ ಹೋಗೋದಾ ಆರು ಮತ್ತೆ ಆರೂವರೆ ಲಕ್ಷ ತೀರ್ಮಾನ ಆಯ್ತು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಸೋಮಣ್ಣ ಅವರು ಬಂದಾದ್ಮೇಲೆ ಗೋರ್ಮೆಂಟ್ ಡಿಸೈಡ್ ಮಾಡಿದ್ದಾರೆ 1,60,000 ತಗೊಂಡ್ಬಿಟ್ಟು ಆದೇಶ ಮಾಡ್ತಾರೆ. ಆದೇಶ ಮಾಡಿದ್ದೇನೆ. ಅದಾದ್ಮೇಲೆ ಆದ್ಮೇಲೆ ಏನ್ ಮಾಡಿದ್ರು, ಈಗ ಜಿ ಎಸ್ ಟಿ ಆಗ್ಬಿಟ್ಟು ಜಿ ಎಸ್ ಟಿ 60,000 ಆಯ್ತು. 11,20,000 ಮನೆ ಎಂ ಪಿ ಸಾಹೇಬರು ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿ ಜೊತೆ ಸೆಕ್ರೆಟರಿ ಜೊತೆನೂ ಚರ್ಚೆ ಮಾಡಿದ್ದೀವಿ, ಎಂ ಡಿ ಜೊತೆನೂ ಚರ್ಚೆ ಮಾಡಿದ್ದೀವಿ. ಗೊತ್ತಾಗ್ತಾ ನಿಮ್ಗೆ ಕಷ್ಟ ಹೇಳಿದಾರೆ ಎಲ್ಲ ಎಂ ಪಿ ಸಾಹೇಬರು ಕೂತ್ಕೊಂಡು ಎಲ್ಲ ಇರೋದು. ಅವ್ರು ಲೋನ್ ಕೊಟ್ಟು ಅವ್ರು ಕಷ್ಟ ಹೆಂಗೆ ಕಟ್ಟಕ್ಕೆ ಸಾಧ್ಯ? ಅವರು ಪಾಪ ಅವ್ರ ಸಂಬಳನೇ ಇರೋದು, 10 ಸಂಪತ್ತಿನ ಮುಖ್ಯಮಂತ್ರಿ ಜೊತೆ ಗಮನಕ್ಕೆ ತಂದಿದ್ದಾರೆ. ಮನೆ ಎಂ ಪಿ ಅವರು ಸುರೇಶ್ ಅವರು ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಲಮ್ ಬೋರ್ಡ್ ಅವ್ರನ್ನ ತಮಗೆಲ್ಲ ಮುಖ್ಯಮಂತ್ರಿ ಈಗ ಬಿಜೆಪಿ 4,00,000 ಕೊಡಬೇಕಾಗಿತ್ತು. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಪ್ಕೊಂಡು ಬಡವ್ರಿಗೆ ಸಹಾಯ ಮಾಡಬೇಕು, ಬಡವ್ರು ಬೀಜದ ಮನೆ ಹುಡ್ಕೊಡ್ಬೇಕಂತ 5,00,000 ನಾವೇ ಕೊಡ್ತಾಯಿದ್ದೀವಿ. ನಾವಿರೋದೇ ಬಡವ್ರ ಪರ ಈ ತೀರ್ಮಾನ ಆಗೋರ್ಗು ಯಾರಿಗೂ ನೋಟಿಸ್ ಕಟ್ಟಂಗಿಲ್ಲ, ಯಾರಿಗೂ ಮಾತಾಡಂಗಿಲ್ಲ, ಯಾರಿಗೂ ಫೋನ್ ಮಾಡಂಗಿಲ್ಲ. ಅವ್ರಾಗವ್ರು ಕಟ್ಕೊಂಡಿದ್ರೆ ಕಟ್ಕೊಳ್ಳೋ, ನಾವಾಗಿ ನಮ್ಮ ಕಡೆಯಿಂದ ಯಾರಿಗೂ ಫೋನ್ ಮಾಡಲ್ಲ. ಎರಡು ಮೂರು ತಿಂಗಳ ಒಳಗಡೆ ನಿಮಗೆ ಈಗ ಮನೆಗಳು ಕಟ್ಟಿದ್ದಾರೆ, ಇನ್ನ ಕರೆಂಟು ನೀರು ಕೊಡಬೇಕು. ಕರೆಂಟು ನೀರು ಕೊಟ್ಟಿದ್ದ ನಿಮಗೆ ಹ್ಯಾಂಡ್ ಓವರ್ ಮಾಡಬೇಕು, ಅದಕ್ಕೆ ದುಡ್ಡು ಕಟ್ಟಬೇಕು. ಅದಕ್ಕೆ ಈಗ ಈಗ ಕಟ್ಟಿದ ಮನೆಗಳಿಗೆ ನಮಗೆ ನೀರು ಕೊಟ್ಟಿರೋದು ಫಸ್ಟ್ ಪ್ರಿಯಾರಿಟಿನಲ್ಲಿ ಕೊಡ್ತೀರಿ ಅಂತ ಹೇಳಿದ್ರೆ ಎಲ್ಲ ಫಸ್ಟ್ ಪ್ರಿಯಾರಿಟಿನಲ್ಲಿ ಕೊಟ್ಟು ಮುಗಿಸ್ಕೊಡ್ತಾರೆ. ಯಾಕೆಂದ್ರೆ ನೀವು ಯಾರು ದುಡ್ಡು ಕಟ್ಟಿದ್ದೀರಿ ಅವರನ್ನು ಮಾತ್ರ ಸರ್ಕಾರ ಕನ್ಸಿಡರ್ ಮಾಡ್ತದೆ, ಯಾರು ದುಡ್ಡು ಕಟ್ಟಿಲ್ಲ ಅವ್ರನ್ನ ಕನ್ಸಿಡರ್ ಮಾಡೋ ಪ್ರಶ್ನೆ ಬರುವುದಿಲ್ಲ. ಯಾರು ಮೊದಲು ಕಟ್ಟಿದ್ದಾರೆ ಅವರು ಮೊದಲು ಎಲ್ಲ ಸುಮ್ಮನೆ ರಮ್ಮ ಮಾತಾಡೋಣ. 1,00,000 ದುಡ್ಡು ಕಟ್ಟಿದ್ರಿ ಅವ್ರಿಗೆ ಹಳೆ ಆದೇಶದ ಪ್ರಕಾರ ಇನ್ನ 10% 20% ಜಾಸ್ತಿ ಆಗ್ಬೋದು, ಇಲ್ಲ ಅಷ್ಟಕ್ಕೆ ಮಾಡೋದಕ್ಕೆ ಪ್ರಯತ್ನ ಮಂತ್ರಿಗಳು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆಗಲಿಲ್ಲ ಅಂದ್ರೆ ನಿಮಗೆ ಆಪ್ಷನ್ ಕೊಟ್ಟಿದ್ದು ಆಯ್ಕೆ ಮಾಡ್ಕೊಳ್ಳಿ ಅಂತ.
ಈಗ ಮಿನಿಸ್ಟ್ರಿಯಾಲ್ಟಿ ಒಳಗಡೆ ನಿಮಗೆ ಎಲ್ಲಾದರೂ ಬೇಕು ಅಂತ ಅಂದರೆ ಈಗ ರೆಡಿ ಆಗಿದೆ, ಒಂದು 25,000 ಮನೆ ರೆಡಿ ಇದೆ. ಈಗ ನೀರು ಕರೆಂಟು ಕೊಡಬೇಕು, ಅದೆರಡೂ ರೆಡಿ ಆಯಿತು ಅಂದರೆ ಇನ್ನೊಂದು 3-4 ತಿಂಗಳಲ್ಲಿ ಅದು ನೀರು ಕರೆಂಟು ರಸ್ತೆ ಎಲ್ಲ ರೆಡಿ ಆಗುತ್ತೆ. ಅದನ್ನು ನಿಮಗೆ ಅಲರ್ಟ್ ಮಾಡಿ, ಅದನ್ನು ಅಲರ್ಟ್ ಮಾಡಿಬಿಟ್ಟು ನಿಮಗೆ ಕೊಟ್ಬಿಟ್ಟು ನಿಮಗೆ ಫಸ್ಟ್ ಪ್ರಿಯಾರಿಟಿನಲ್ಲಿ ಮುಗಿಸ್ಬಿಡ್ತಾರೆ. ಇನ್ನು ಉಳಿದಂಥ ಮನೆಗಳಿಗೇನು ಬಾಕಿ ಉಳ್ಕೊಳುತ್ತೆ ಅವ್ರಿಗೆ ಹೊಸ ರೇಟ್ ಮತ್ತೆ ಅವರು ಕೊಡ್ತಾರೆ. ಇದೆಲ್ಲ ಮನೆಗಳು ಕಂಪ್ಲೀಟ್ ಆದ್ಮೇಲೆ ಇನ್ಫ್ರಾ ಎಲ್ಲ ಬಂದಾದ್ಮೇಲೆ ಎಲ್ಲರಿಗೂ ಏನಾಗಿದೆ, ಇದು ಪ್ರೈವೇಟ್ ಅಪಾರ್ಟ್ಮೆಂಟ್ ಇಂದ ಚೆನ್ನಾಗಿದೆ ಇಲ್ಲ ಅಂತ ಈಗ ಪಾಪ ನೀವು ಕಮಿಟ್ ಆಗಿರೋದು ಯಾವಾಗ 17 ಸಾಲ ತಗೊಂಡಿದ್ದೀರ MP ಸಾವಿರ ಇದ್ದಾಗ. ಈಗೇನಾಗಿದೆ, ಭಾಳ ಜನಕ್ಕೆ ಆಸೆ ಬಂದ್ಬಿಟ್ಟಿದೆ, ಓ ರೆಡಿ ಆಗಿಬಿಟ್ಟಿದೆ ಮನೆ, ನಾವು 16,000 ಕೊಟ್ಟಿವಿ, 16,000 ಕೊಟ್ಟಿವಿ ನಮ್ಗೆ ಕೊಡಿ ಅಂತ. ಯಾರು ಕೊಟ್ಟವ್ರೆ ದುಡ್ಡು ಕಟ್ಟವ್ರೆ ಅವ್ರದೇ ಮನೆಗಳು ಅಂತ ಹೇಳಿ ಯಾರಿಗೂ ಕೊಡಲ್ಲ. ಏ ಇರ ಕೇಳ ಸೈಲೆಂಟ್. ನಾವು ಇಷ್ಟು ಮನೆ ಕೊಟ್ಟಿದ್ದೀವಿ, ಈ ದೇಶದಲ್ಲಿ ಇಷ್ಟು ಮನೆಗಳು ಪಡೆದಿವೆ, ಬಡವ್ರ ಮನೆ ಕೊಟ್ಟಿದ್ದಾರೆ. ಒಂದ್ ಮಾತು ಕೇಳ್ತಿದ್ದೀರಮ್ಮ, ಈಗ ಸ್ಲಮ್ ಬೋರ್ಡ್ದೆ ಈಗೇನು ಮಾಡ್ತಾರೆ, ಒಂದು ಮನೆ ಕಟ್ಟಬೇಕಾದ್ರೆ 7-1 ಲಕ್ಷ ರೂಪಾಯಿ ಒಂದು ಮನೆ ಕಟ್ಟಬೇಕಾದ್ರೆ 7-1 ಲಕ್ಷ ಏನಕ್ಕೆ ಕಾಸ್ಟ್ ಆಯಿತು, ಆ್ಯಕ್ಚುವಲ್ ಬಿಡೋದು 6 ಲಕ್ಷ ಬಿಡ್ತದೆ. ಬೇಡಿಕೆ 7-1 ಲಕ್ಷ ಆಗ್ತದೆ ಅಂದರೆ 18% GST ಆಗ್ತವ್ರೆ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತವ್ರೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತವ್ರೆ. GST ಬಡವ್ರ ಮೇಲೆ ಆಗ್ಬಿಟ್ಟು 1,30,000 ಹಿಂದೆ ನಾವು ಕೊಡ್ತಾರೆ.